ನಮಸ್ಕಾರ. ಆಯುಷ್ಚೇತನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಸುಮನಾ ಭಟ್, ಆಯುರ್ವೇದ ತಜ್ಞ ವೈದ್ಯೆ, ಯೋಜನಾ ಆಯುರ್ವೇದ ಪಂಚಕರ್ಮ ಆಸ್ಪತ್ರೆ ಅವರ್ಸ. ನಮ್ಮ ಈ ಸರಣಿಯಲ್ಲಿ ನಾವು ಆಯುರ್ವೇದದ ಪ್ರಕಾರ ಹೇಳಿದಂತಹ ದೇಹ ರಚನೆ, ಅದರ ಆರೋಗ್ಯ ಹಾಗೂ ಅದನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಸಲಹೆ ಸೂಚನೆಗಳನ್ನು ನೋಡ್ತಾ ಹೋಗೋಣ. ನಮ್ಮ ಈಗಿನ ಧಾವಂತದ ಹಾಗೂ ಗಡಿಬಿಡಿಯ ಜೀವನ ಶೈಲಿಯಿಂದ ಗ್ಯಾಸ್ಟ್ರೈಟಿಸ್ಸು, ಆಂಗ್ಸೈಟಿ, ಮೈಕೈ ನೋವು ಈ ಥರದ ಸಮಸ್ಯೆಗಳು ಸರ್ವೇ ಸಾಮಾನ್ಯ. ಇದರ ಜೊತೆಗೆ ಈಗ ನಮಗೆ ಹೊಸದಾಗಿ ಕಾಣಿಸ್ಕೊಳ್ತಾ ಇರುವಂಥದ್ದು ಸೊಂಟ ನೋವು. ಸೊಂಟ ನೋವಿಗೂ ಗ್ಯಾಸ್ಟ್ರೈಟಿಸ್ಗೂ ಏನು ಸಂಬಂಧ? ಗ್ಯಾಸ್ಟ್ರೈಟಿಸ್ಸಿಂದ ಏನಾಗುತ್ತೆ, ಕೆಲವೊಂದು ಮಿನರಲ್ಸ್, ಕ್ಯಾಲ್ಶಿಯಂ ಈ ಥರದ ಅಂಶಗಳು ನಮ್ಮ ದೇಹಕ್ಕೆ ಒಂದು ಏನು ಅಬ್ಸಾರ್ಪ್ಷನ್ ಏನಿದೆ ಅದು ಕಡಿಮೆಯಾಗಿ ನಮ್ಮ ಎಲುಬಿನ ಸಾಂದ್ರತೆ ಕಡಿಮೆ ಆಗ್ತಾ ಉಂಟು. ಹಾಗಾಗಿ ಈ ಎಲುಬಿನ ಸಾಂದ್ರತೆ ಕಡಿಮೆ ಆಗೋದ್ರಿಂದ ಏನು ನಮಗೆ ಬೋನ್ ಡಿಜನರೇಷನ್ ಆಗ್ತಾ ಇದೆ. ಆ ಬೋನ್ ಡಿಜನರೇಷನ್ನಿಂದ ಆಗುವಂಥದ್ದೇ ಲಂಬಾರ್ ಸ್ಪಾಂಡಿಲೋಸಿಸ್. ಈ ಲಂಬಾರ್ ಸ್ಪಾಂಡಿಲೋಸಿಸ್ಸಿಂದ ಬರುವಂಥದ್ದೇ ಸೊಂಟ ನೋವು. ಇನ್ನು ಹರಿಬರಿಯ ಜೀವನ ಶೈಲಿ ಹೇಗೆ? ಹರಿಬರಿಯ ಜೀವನ ಶೈಲಿಯಿಂದಾಗಿ ನಾವು ಈಗ ಟ್ರಾವೆಲ್ ಮಾಡುವಂಥದ್ದು ಜಾಸ್ತಿ ಆಗಿದೆ. ಅತಿಯಾದ ಟ್ರಾವೆಲಿಂಗಿಂದ, ತುಂಬ ಹೊತ್ತು ಕೂತುಕೊಂಡು ಮಾಡುವಂತಹ ಕೆಲಸಗಳಿಂದ ಹಾಗೂ ನಮ್ಮ ಏನು ಈ ಥರ ಕೂತ್ಕೊಂಡಾವಾಗ, ಓಡಾಡುವಾಗ, ನಿಂತ್ಕೊಂಡಾವಾಗ ನಾವು ತೆಗೆದುಕೊಳ್ಳುವಂಥ ಇನ್ಅಪ್ರಾಪ್ರಿಯೇಟ್ ಪೊಸಿಷನ್ಸಿಂದ ಏನಾಗುತ್ತೆ, ನಮ್ಮ ಒಂದು ಸ್ಪೈನ್ ಏನಿದೆ, ಸ್ಪೈನಿನ ಒಂದು ಇದಕ್ಕೆ ಪೆಟ್ಟು ಬಿದ್ದು, ಒಂದು ಪೋಶ್ಚರಿಗೆ ಪೆಟ್ಟು ಬಿದ್ದು ಏನಾಗುತ್ತೆ, IVDP ಆಗುತ್ತೆ. ಅಂದರೆ ಇಂಟ್ರಾವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ನಾವು ಏನು ಹೇಳ್ತೇವೆ, ಅದಕ್ಕೆ IVDP ಅಂತ ಹೇಳ್ತಾರೆ. ಸೊ ಈ IVDPಯಿಂದಾಗಿಯೂ ಬರುವಂಥದ್ದು ಸೊಂಟ ನೋವು. ಆದರೆ ಇದೆರಡು ಸೊಂಟ ನೋವು ಬೇರೆ ಬೇರೆ. ಹೇಗೆ? ಈಗ ನಾವು ಏನು ಡಿಜನರೇಷನ್ನಿಂದ ಏನು ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಏನು ಹೇಳ್ತಾ ಇದ್ದೇವೆ, ಈ ಥರ ಆದವಾಗ ಏನಾಗುತ್ತೆ, ಮೂಳೆಗಳು ಒಂದಕ್ಕೊಂದು ಬೆಸೆದು ನಾವು ಸ್ಯಾಕ್ರಲೈಸೇಷನ್ ಅಂತ ಹೇಳ್ತೇವೆ. ಅಂದರೆ ನಮ್ಮ ಸ್ಪೈನಲ್ ಕಾರ್ಡಲ್ಲಿ ಬೇರೆ ಬೇರೆ ತರಹದ ಮೂಳೆಗಳಿಂದ ಆಗಿರುವಂಥ ಒಂದು ಕಾಲಮ್ ನಮ್ಮ ಸ್ಪೈನು. ಅದರಲ್ಲಿ ಲಂಬಾರ್ ಸ್ಪೈನ್ ಹಾಗೂ ಸೇಕ್ರಲ್ ಬೋನ್, ಲಂಬಾರ್ ಬೋನ್ ಹಾಗೂ ಸೇಕ್ರಲ್ ಬೋನ್ ಅನ್ನುವಂಥದ್ದು ಎರಡು ಥರದ ಸ್ಪೈನ್ ಇದೆ. ಅದರಲ್ಲಿ ಇದು ಎರಡು ವೆರೈಟಿ. ಈ ಡಿಜನರೇಷನ್ ಆದವಾಗ ಏನಾಗುತ್ತೆ, ಈ ಲಂಬಾರ್ ಬೋನ್ ಹಾಗೂ ಸೇಕ್ರಮ್ ಅಂತ ನಾವೇನು ಹೇಳಿದ್ವಿ ಅದೆರಡು ಒಟ್ಟಿಗೆ ಒಂದು ಫ್ಯೂಸ್ ಆಗಿ ನಾವು ಸ್ಯಾಕ್ರಲೈಸೇಷನ್ ಅಂತ ಒಂದು ಟರ್ಮ್ ಇದೆ. ಸೊ ಆ ಥರ ಫ್ಯೂಸ್ ಆದಾಗ ಏನಾಗುತ್ತೆ, ನಮ್ಮ ಸ್ಪೈನಲ್ ಕಾಲಮಿಂದ ಏನು ಕಾಲಿಗೆ ಹರಡುತ್ತೆ ನರ, ಆ ನರದ ಮೇಲೆ ಪ್ರೆಷರ್ ಬಿದ್ದು ಆಗುವಂಥದ್ದು ಸಿಯಾಟಿಕ. ಅದೇ ನಾವು ಇನ್ಅಪ್ರಾಪ್ರಿಯೇಟ್ ಪೋಶ್ಚರು ಹಾಗೂ ನಾನೇನು ಟ್ರಾವೆಲಿಂಗಿನ ಬಗ್ಗೆ ಹೇಳಿದೆ, ಈ ಥರದ್ರಲ್ಲಿ ಏನಾಗುತ್ತೆ, ಕೆಲವೊಂದು ಸಲ ನಮ್ಮ ಎರಡು ಸ್ಪೈನಲ್ ಬೋನಿನ ಮಧ್ಯ ಡಿಸ್ಕ್ ಎನ್ನುವಂಥ ಒಂದು ಕಾರ್ಟಿಲೇಜ್ ಇರುತ್ತೆ, ಅದು ಸ್ಪಂಜ್ ಥರದ ಒಂದು ಟೆಕ್ಸ್ಚರ್. ಈ ಕಾರ್ಟಿಲೇಜಿನ ಕೆಲಸ ಏನು ಅಂತಂದರೆ ಎರಡು ಬೋನಿನ ಮಧ್ಯ ಫ್ರಿಕ್ಷನ್ನನ್ನು ತಡೆಗಟ್ಟುವಂಥದ್ದು ಈ ಕಾರ್ಟಿಲೇಜಿನ ಒಂದು ಆ್ಯಕ್ಷನ್. ಸೊ ಏನಾಗುತ್ತೆ, ಅದು ನಿಧಾನಕ್ಕೆ ಜಾರಿ ಹರ್ನಿಯೇಟ್ ಆಗುತ್ತೆ. ಸೊ ಹಾಗೆ ಹರ್ನಿಯೇಟ್ ಆದವಾಗ ಅದರ ಮಧ್ಯೆ ಸಿಕ್ಕಿದಂತಹ ಒಂದು ಏನು ನರ ಇದೆ, ಆ ನರದ ಮೇಲೆ ಪ್ರೆಷರ್ ಬಿದ್ದುಬಿಟ್ಟು ಆ ನರ ಎಲ್ಲೆಲ್ಲ ಹೋಗುತ್ತೆ ಕಾಲಲ್ಲಿ, ಅದೆಲ್ಲ ನೋವು ಬರುವಂಥದ್ದು. ಸೊ ಇದು ಇಂಟರ್ವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್. ಇಲ್ಲಿ ಎರಡು ಕಾರಣಗಳು ಬೇರೆ ಬೇರೆ ಆದರೂ ನಮಗೆ ನೋವು ಕೊಡುವಂತಹ ಒಂದು ಸಂಗತಿ ಏನಿದೆ ಅದು ಒಂದೇ, ಅದು ನಮ್ಮ ನರದ ಮೇಲಿನ ಪ್ರೆಷರ್. ಸೊ ಹಾಗಾಗಿ ಈ ಎರಡೂ ಕಂಡೀಷನಲ್ಲೂ ನಮ್ಮ ಟ್ರೀಟ್ಮೆಂಟಲ್ ಆಸ್ಪೆಕ್ಟ್ಸ್ ಏನಿದೆ, ನಾವು ತೆಗೆದುಕೊಳ್ಳಬೇಕಾದಂತಹ ಒಂದು ಪ್ರಿಕಾಷನ್ಸ್ ಏನಿದೆ, ನಾವು ಕೊಡುವಂತಹ ಒಂದು ಮೆಡಿಸಿನ್ಸ್ ಏನಿದೆ, ಅದೆರಡು ಬೇರೆ ಬೇರೆ ಆಗುತ್ತೆ. ಸೊ ಇಲ್ಲಿ ನಮಗೆ ಡಿಜನರೇಷನ್ ಏನಿದೆ ಅದರಲ್ಲಿ ನಾವು ಮುಖ್ಯವಾಗಿ ಪ್ರಿವೆಂಟ್ ಮಾಡಬೇಕಾಗಿರುವಂಥದ್ದು ನಮ್ಮ ಒಂದು ಫುಡ್ಡಿನ ರೂಟೀನು ಹಾಗೂ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಈ ಸಿಯಾಟಿಕದ್ದೇನು ನಾನು ಸಿಯಾಟಿಕಾ ಅಂತ ನಾನೇನು ಹೇಳಿದೆ ಅದರ ಒಂದು ಲಕ್ಷಣಗಳನ್ನು ನಾವು ನೋಡೋಣ. ಅತಿಯಾಗಿ ಬರುವಂತಹ ಸೊಂಟ ನೋವು, ಮುಂದೆ ಬಗ್ಲಿಕ್ಕೆ ಹೋದರೆ ಸೊಂಟ ನೋವು ಜಾಸ್ತಿ ಆಗುವಂಥದ್ದು, ಮುಂದೆ ಬಗ್ಲಿಕ್ಕೆ ಕೊಡೋದಿಲ್ಲ ನೋವಿಂದಾಗಿ, ಒಂದು ಅಥವಾ ಎರಡು ಕಾಲಿಗೂ ಸೊಂಟದಿಂದ ಹರಿಯುವಂತಹ ಒಂದು ನೋವು, ಇರುವೆ ಹರಿದಂತಹ ಒಂದು ಫೀಲಿಂಗು, ನಾವು ಟಿಂಗ್ಲಿಂಗ್ ಸೆನ್ಸೇಷನ್ ಅಂತ ಹೇಳ್ತೇವೆ, ಪುಲ್ಲಿಂಗ್ ಟೈಪ್ ಆಫ್ ಪೇನ್ ಅಂತ ಹೇಳ್ತೇವೆ, ಅಂದರೆ ಎಳೆದಂತಹ ನೋವು ಅಥವಾ ಸೊಂಟದಿಂದ ಕಾಲಿಗೆ ಕರೆಂಟ್ ಹೊಡೆದ ಹಾಗೆ ಆಗುತ್ತೆ, ನಮ್ನೆಸ್ ಇರುತ್ತೆ ಕಾಲಲ್ಲಿ, ಸೊಂಟ ಹಾಗೂ ಕಾಲು ಒಜ್ಜೆ ಆದ ಹಾಗೆ ಆಗುತ್ತೆ, ಕೆಲವೊಬ್ಬರಿಗೆ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ,
ಇದೆಲ್ಲದರ ಜೊತೆಗೆ ಕ್ರಾನಿಕ್ ಆಗ್ತಾ ಹೋದಾಗೆ ಅಂದರೆ ತುಂಬ ದಿನಗಳು ಕಳೆದ ಹಾಗೆ ಏನಾಗುತ್ತೆ, ಕಾಲು ಯಾವ ಕಾಲಿಗೆ ನೋವಿದೆನೋ ಆ ಕಾಲಿನ ಒಂದು ಶಕ್ತಿ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಎಷ್ಟರ ಮಟ್ಟಿಗೆ ಅಂತಂದರೆ ಅದು ಕೊನೆಗೆ ಚಪ್ಪಲ್ ಹಾಕಲಿಕ್ಕೂ ಸಹ ಆಗದೇ ಇರುವಷ್ಟು ಒಂದು ಪರಿಸ್ಥಿತಿ ಬರುತ್ತೆ. ಮಲಗದಲ್ಲಿಂದ ಮಗಳಾಗಲಿಕ್ಕೆ ಕಷ್ಟ ಆಗುತ್ತೆ, ಕೂತ್ಕೊಂಡು ಎದ್ದ ತಕ್ಷಣ ಸೊಂಟವನ್ನು ನೇರ ಮಾಡಲಿಕ್ಕೆ ಆಗೋದಿಲ್ಲ, ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ. ಸೊ ಎಷ್ಟು ಕ್ರಾನಿಕ್ ಆಗ್ತಾ ಹೋಗುತ್ತೋ, ತೊಂದರೆ ಎಷ್ಟು ಹಳೇದಾಗ್ತಾ ಹೋಗುತ್ತೋ, ಕಂಪ್ಲೇಂಟ್ಸ್ ಕೂಡ ಅಷ್ಟು ಸಿವಿಯರ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಯಾವುದೇ ಲಕ್ಷಣಗಳಿದ್ದಲ್ಲಿ ನಮ್ಮ ಒಂದು ಆಸ್ಪತ್ರೆಯ ನಂಬರಿಗೆ ಫೋನ್ ಮಾಡಿ ನೀವು ಸಲಹೆ ಸೂಚನೆಗಳನ್ನು ಪಡ್ಕೋಬಹುದು. ಸೊ ಇದನ್ನು ಏನು ಈ ನೋವುಗಳೇನಿದೆ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸ್ವಲ್ಪ ಹೊತ್ತಿನ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದ್ರೆ ಅಥವಾ ಒಂದು ಗಂಟೆ ರೆಸ್ಟ್ ಮಾಡಿದ್ರೆ ಸುಮಾರಾಗಿ ಕಡಿಮೆ ಆಗುತ್ತೆ. ಹಾಗೂ ಕೆಲವೊಂದು ಲೈಟ್ ಎಕ್ಸಸೈಸ್ಗಳು, ಬಾಲಾಸನ, ಶಶಾಂಕಾಸನ, ಅರ್ಧ ಮತ್ಸ್ಯೇಂದ್ರಾಸನ, ಅರ್ಧ ಚಂದ್ರಾಸನ, ಅಧೋಮುಖ ಶ್ವಾನಾಸನ, ಈ ತರಹ ಕೆಲವು ಎಕ್ಸಸೈಸ್ಗಳು ಕೂಡ ನಮ್ಮ ಒಂದು ಪೆಲ್ವಿಕ್ ಫ್ಲೋರ್ ಮಸಲ್ಸನ್ನು ಸ್ಟ್ರೆಂಥನ್ ಅಪ್ ಮಾಡಿ ಈ ಥರದ ಒಂದು ಪೇಯ್ನ್ ಏನಿದೆ, ಈ ಥರದ ಒಂದು ಪ್ರಾಬ್ಲಮ್ ಏನಿದೆ, ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆದರೆ ಈ ಮುಂದುವರಿತಾ ಹೋದ ಹಾಗೆ ಈ ಲಕ್ಷಣಗಳ ಇಂಟೆನ್ಸಿಟಿ ಏನಿದೆ, ಆ ಇಂಟೆನ್ಸಿಟಿಯೂ ಜಾಸ್ತಿ ಆಗುವುದರ ಜೊತೆಗೆ ನಮ್ಮ ಏನು ಮೆಡಿಸಿನ್ಸ್ ಇದೆ ಅದನ್ನು ಕೂಡ ಲಾಂಗ್ ಟರ್ಮ್ ತಗೋಬೇಕಾಗತ್ತೆ. ಹಾಗಾಗಿ ಎಷ್ಟು ಬೇಗ ನೀವು ನಿಮ್ಮ ಒಂದು ಡಾಕ್ಟರನ್ನು ಕಾಂಟ್ಯಾಕ್ಟ್ ಮಾಡಿ ಅವರ ಸಜೆಷನನ್ನು ಜೊತೆಗೆ ನೀವು ಮೆಡಿಸಿನ್ಸನ್ನು ಮಾಡ್ತಾ ಇರೋ ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಬೇರೆ ಬೇರೆ ಒಂದು ಮೆಡಿಸಿನ್ನಿನ ಇವರಲ್ಲಿ ಬೇರೆ ಬೇರೆ ಥರದ ಒಂದು ಸಜೆಷನ್ಸ್ ಇದೆ. ಸೊ ಕೆಲವೊಬ್ಬರು ಫಿಸಿಯೋಥೆರಪಿನ ಸಜೆಸ್ಟ್ ಮಾಡಿದ್ರೆ, ಕೆಲವೊಬ್ಬರು ಹಾಕ್ಕೊಳ್ಳುವಂಥ ಈ ಸೊಂಟಕ್ಕೆ ಹಾಕುವಂಥ ಬೆಲ್ಟನ್ನು ಸಜೆಸ್ಟ್ ಮಾಡ್ತಾರೆ. ತುಂಬ ಸಿವಿಯರ್ ಕಂಡೀಷನಲ್ಲಿ ಲ್ಯಾಮಿನೆಕ್ಟಮಿ, ಡಿಸ್ಕೆಕ್ಟಮಿ ತರಹದ ಒಂದು ಆಪರೇಷನ್ಗಳನ್ನು ಕೂಡ ಸಜೆಸ್ಟ್ ಮಾಡಬಹುದು. ಆದರೆ ನಮ್ಮ ಆಯುರ್ವೇದದಲ್ಲಿ ಇದಕ್ಕೆ ತುಂಬ ಅದ್ಭುತವಾದಂತಹ ಔಷಧಿಗಳು ಇದೆ, ಎರಡೂ ಕಡೆಯಿಂದ, ಶಸ್ತ್ರ ಹಾಗೂ ಹೊಟ್ಟೆಗೆ ತೆಗೆದುಕೊಳ್ಳುವಂಥ ಔಷಧಿ, ಎರಡೂ ಕಡೆಯಿಂದನೂ ತುಂಬ ಒಳ್ಳೆಯ ಔಷಧಿ ಇದೆ. ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಬರೀ ಔಷಧಿಯಿಂದಾನೇ ಈ ತೊಂದರೆಯನ್ನು ನಾವು ರಿವರ್ಸ್ ಮಾಡ್ಕೋಬಹುದು. ಸೊ ಇದೆರಡು ಅಪ್ರೋಚನ್ನು ನೋಡೋಣ. ಈಗ ಹೊಟ್ಟೆ ತೆಗೆದುಕೊಳ್ಳುವ ಮೆಡಿಸಿನಲ್ಲಿ ಅವರವರ ಸಿಂಪ್ಟಮ್ಸ್ಗೆ ಅನುಸಾರವಾಗಿ ನಾವೇನು ಮಾಡ್ತೇವೆ ಅದನ್ನು ನಾವು ದೋಷಕ್ಕಾಗಿ ಹಾಗೂ ಯಾವ ಹಂತದಲ್ಲಿ ನಾವು ಆ ನರಗಳ ಇನ್ವಾಲ್ವ್ಮೆಂಟ್ ಇದೆ ಅದನ್ನು ನೋಡಿಕೊಂಡು ನಾವು ಮೆಡಿಸಿನ್ಸನ್ನು ಸಜೆಸ್ಟ್ ಮಾಡ್ತಾ ಹೋಗ್ತೇವೆ. ಏರೆಂಡ ಅಂತ ನಾವೇನು ಹೇಳ್ತೀವಿ, ಆ ಏರೆಂಡ ಬೇಸ್ಡ್ ಮೆಡಿಸಿನ್ ಇರಬಹುದು, ಅಥವಾ ನಮ್ಮ ರಾಸ್ನ ಬೇಸ್ಡ್ ಮೆಡಿಸಿನ್ಸ್ ಇರ್ಬೋದು, ಸಹಚರ ಬೇಸ್ಡ್ ಮೆಡಿಸಿನ್ಸ್ ಇರ್ಬೋದು, ಈ ತರಹ ತುಂಬ ಮೆಡಿಸಿನ್ಸ್ ಇದೆ. ಜೊತೆಗೆ ತ್ರಯೋದೋಷಾಂಗ ಗುಗ್ಗುಲು, ಯೋಗರಾಜ ಗುಗ್ಗುಲು, ರಾಸ್ನಾದಿ ಗುಗ್ಗುಲು, ಈ ಥರ ನಾವು ಬೇರೆ ಬೇರೆ ಆದಂತಹ ಒಂದು ಮನುಷ್ಯನ ಪ್ರಕೃತಿಗೆ ತಕ್ಕಂತಹ ಹಾಗೂ ಆ ನರ್ವ್ ಇನ್ವಾಲ್ವ್ಮೆಂಟ್ ಎಷ್ಟು ಮಟ್ಟಿಗಿದೆ ಅನ್ನೋದನ್ನು ನೋಡಿಕೊಂಡು ನಾವು ಮೆಡಿಸಿನ್ಸನ್ನು ಸಜೆಸ್ಟ್ ಮಾಡ್ತಾ ಹೋಗ್ತೇವೆ. ಆಯುರ್ವೇದದಲ್ಲಿ ನಾವು ಇದನ್ನು ಗೃದ್ರಸಿ ಅಂತ ಕರಿತೇವೆ. ಇದು ಸಹ ಒಂದು ವಾತವ್ಯಾಧಿ. ಒಂದು ನಾವು ಗಮನಿಸಬೇಕಾದ ಒಂದು ಪ್ರಿಕಾಷನರಿ ಮೆಥಡ್ ಅಂತಂದರೆ, ದಯವಿಟ್ಟು ಈ ಥರ ಸಿಯಾಟಿಕದ ತೊಂದರೆ ಇರುವಂಥವರು ದಯವಿಟ್ಟು ತುಂಬ ಶಕ್ತಿ ಹಾಕಿ ತಿಕ್ಕಿಸುವಂಥದ್ದಾಗಲಿ, ಎಣ್ಣೆ ಹಾಕಿ ಉಜ್ಜುವಂಥದ್ದಾಗಲಿ ಮಾಡಬೇಡಿ. ಇದರಿಂದಾಗಿ ನೋವು ಜಾಸ್ತಿ ಆಗುತ್ತದೆ ವಿನ ನಿಮಗೆ ಯಾವುದೇ ಆದಂತಹ ಒಂದು ಪರಿಣಾಮಗಳು ಖಂಡಿತವಾಗಿಯೂ ಸಿಗೋದಿಲ್ಲ. ಇನ್ನೊಂದು ಪ್ರಿಕಾಷನ್ ಈ ಥರ ಇರೋರು ಮಾಡ್ಕೋಬೇಕಾದೇನು ಅಂತಂದರೆ, ಮೋಷನನ್ನು ಕ್ಲಿಯರ್ ಇಟ್ಕೊಳ್ಳುವಂಥದ್ದು, ಹೊಟ್ಟೆ ಉಬ್ಬರಿಸದೇ ಇರುವ ಹಾಗೆ ನೋಡ್ಕೊಳ್ಳುವಂಥದ್ದು. ಈ ಥರ ನೋವು ಇದ್ದವರು ನಿಮ್ಮನ್ನು ನೀವು ಗಮನಿಸ್ಕೊಂಡ್ರೆ ಒಂದು ವಿಷಯ ನೀವು ಗಮನಿಸ್ಬೋದು ಏನಂತಂದರೆ, ನಿಮಗೆ ಮೋಷನ್ ಜಾಸ್ತಿ ಕರೆಕ್ಟಾಗಿ ಕ್ಲಿಯರ್ ಆಗದೆ ಇದ್ದಾವಾಗ, ಕಾನ್ಸ್ಟಿಪೇಟ್ ಆದವಾಗ ಪೇಯ್ನ್ ಯಾವಾಗಲೂ ಜಾಸ್ತಿ ಇರುತ್ತೆ. ಅದಕ್ಕೆ ವಿರುದ್ಧವಾಗಿ ಡೈಲಿ ನಿಮ್ಮ ಮೋಷನ್ಸು, ಬೌಲ್ಸ್ ಕ್ಲಿಯರ್ ಆಗ್ತಾ ಇದ್ದರೆ ನೋವು ಕೂಡ ಕಂಟ್ರೋಲಲ್ಲಿ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಕೋಷ್ಠವನ್ನು ನೀವು ಕ್ಲಿಯರಾಗಿ ಇಟ್ಕೊಳ್ಳಿ. ಇದು ನಮ್ಮ ಹೊಟ್ಟೆಗೆ ತೆಗೆದುಕೊಳ್ಳುವ ಒಂದು ಔಷಧಿಯ ಒಂದು ಕ್ರಮ ಆಯಿತು. ಇದರ ಇನ್ನು ನಾವು ಶಸ್ತ್ರದ ಕಡೆ ನೋಡುವ, ಏನಾಗುತ್ತೆ ಈ ಥರ ನಮಗೆ ಇಂಜುರಿ. ಈಗ ನಾನೇನು ಇಂಟರ್ವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಏನು ಹೇಳಿದೆ ಅದು ಇಂಜುರಿ ಅಂತಲೇ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಈ ಥರದ ಒಂದು ಪ್ರಸಂಗದಲ್ಲಿ ಏನಾಗುತ್ತೆ, ನಾವು ಆವರಣ ಅಂತ ಹೇಳ್ತೇವೆ, ರಕ್ತಾವರಣ ಆಗುತ್ತೆ, ಕಫ ಆವರಣ ಆಗುತ್ತೆ, ಪಿತ್ತ ಆವರಣ ಆಗುತ್ತೆ, ಈ ಥರದ ಒಂದು ನಾವು ವಿಷಯನ ಹೇಳ್ತೇವೆ. ಸೊ ನಾವು ಈ ಜಲೌಕಾಚರಣ,
ನಾವು ಇಲ್ಲಿ ರಕ್ತ ಮೋಕ್ಷಣ ಅಂತ ನಮ್ಮದು ಒಂದು ಥೆರಪಿ ಇದೆ. ನಾವು ಜಲೌಕಾಚರಣ ಲೀಚ್ ಥೆರಪಿ ಅನ್ನೋದನ್ನು ನೀವು ಕೇಳಿರ್ಬೋದು. ಸೊ ಈ ಲೀಚ್ ಥೆರಪಿ ಇರಬಹುದು. ನಾವು ಸಿರಾವ್ಯದ ಅಂತ ಟ್ರೀಟ್ಮೆಂಟ್ ಮಾಡ್ತೇವೆ. ಅಲಬುವಿಂದ ರಕ್ತ ಮೋಕ್ಷಣ ಅಂತ ಒಂದು ಟ್ರೀಟ್ಮೆಂಟ್ ಮಾಡ್ತೇವೆ. ಸೊ ಈ ತರಹದ ಒಂದು ಟ್ರೀಟ್ಮೆಂಟ್ ಮಾಡುವುದರಿಂದ ಏನಾಗುತ್ತೆ, ನಾವು ಈ ಆವರಣವನ್ನು ತೆಗಿತೇವೆ. ತುಂಬ ಸಿಂಪ್ಲಿಫೈ ಮಾಡಿ ಇದನ್ನು ಹೇಳಬೇಕು ಅಂತಂದರೆ ಏನು, ಅಲ್ಲಿ ಸ್ಟ್ರ್ಯಾಂಗ್ಯುಲೇಷನ್ ಆಗಿರುತ್ತೆ. ನಾನೇನು ಹೇಳಿದ್ನಲ್ಲ ನಿಮಗೆ, ಆ ನರದ ಮೇಲೆ ಒತ್ತಡ ಬಿದ್ದಿರುತ್ತೆ ಅಂತ. ಸೊ ಈ ಥರ ರಕ್ತ ಮೋಕ್ಷಣ ಮಾಡುವುದರಿಂದ ಆ ನರದ ಮೇಲಿನ ಒತ್ತಡವನ್ನು ನಾವು ಕಡಿಮೆ ಮಾಡಿ ಕೊಡ್ತೇವೆ. ಸೊ ಈ ಒಂದು ರಕ್ತ ಮೋಕ್ಷಣ ಅನ್ನೋ ಥೆರಪಿಯೇ ನಿಮಗೆ ಅಲ್ಲಿ ತುಂಬ ಮಹತ್ವದ ಒಂದು ಕೆಲಸ ಮಾಡುತ್ತೆ. ಇದರ ಜೊತೆಗೆ ನಾವು ಅಗ್ನಿಕರ್ಮ ಅನ್ನುವಂತಹ ಒಂದು ಪ್ರೊಸೀಜರನ್ನು ಮಾಡಿದವಾಗ ಈ ಥರ ಲೈಕ್ ಲಾಂಗ್ ಟರ್ಮಿಂದ ಇದನ್ನು ಸಫರ್ ಆಗ್ತಾ ಇರೋರಿಗೆ ಈ ರಕ್ತ ಮೋಕ್ಷಣ ಹಾಗೂ ಅಗ್ನಿಕರ್ಮ ಥೆರಪೀಸು ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ಪಂಚಕರ್ಮದಲ್ಲಿ ನಾವು ಕಟಿಬಸ್ತಿ ಹಾಗೂ ಬಸ್ತಿ ಅಂತ ಏನು ಟ್ರೀಟ್ಮೆಂಟ್ ಕೊಡ್ತೇವೆ, ಇದು ನಮ್ಮ ಈ ಲಂಬಾರ್ ಸ್ಪಾಂಡಿಲೋಸಿಸ್ ಇದ್ದವರಿಗೆ, ಅದರ ಜೊತೆಗೆ ನಮ್ಮ ಈ IVDP ಇದ್ದವರಿಗೆ, ಎರಡೂ ಒಂದು ತೊಂದರೆ ಇದ್ದವರಿಗೂ ಕೂಡ ಈ ಕಟಿಬಸ್ತಿ ಹಾಗೂ ಬಸ್ತಿಯು ಹೆಲ್ಪ್ ಆಗುತ್ತೆ. ಸೊ ಈ ಥರ ಈ ಬಸ್ತಿ ಹಾಗೂ ಕಟಿಬಸ್ತಿಯ ಒಂದು 8 ದಿನದ ಪ್ರೊಸೀಜರ್ ಏನಿದೆ, ಇದರಿಂದ ಏನಾಗುತ್ತೆ ಅಂತಂದರೆ ಸ್ಪಾಂಡಿಲೈಸಿಸ್ ಇದ್ದಲ್ಲಿ ಏನು ಡಿಹೈಡ್ರೇಟ್ ಆಗಿರುತ್ತೆ ಬೋನು, ಅದು ರೀಹೈಡ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಏನು ಲುಬ್ರಿಕೇಷನ್ ಲಾಸ್ ಆಗಿರುತ್ತೆ, ಅದು ವಾಪಸ್ ಲುಬ್ರಿಕೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನರದ ಮೇಲಿನ ಒತ್ತಡವು ಕಡಿಮೆ ಆಗಿ ಅಲ್ಲಿ ತಿಕ್ಕಾಟ ಕಡಿಮೆ ಆಗಿ ನಿಮಗೆ ನೋವು ಕಡಿಮೆ ಆಗುತ್ತೆ. ಇದರ ಜೊತೆಗೆ ಏನು IVDPಯಲ್ಲಿ ಏನಿದೆ ಹರ್ನಿಯೇಷನ್ನಲ್ಲಿ ಆ ನರದ ಮೇಲಿನ ಏನು ಪ್ರೆಷರ್ ಇದೆ, ಆ ಪ್ರೆಷರು ಕಡಿಮೆ ಆಗಿಬಿಟ್ಟು ಅಲ್ಲಿ ಸ್ಪೇಸ್ ಕ್ರಿಯೇಟ್ ಆಗಿಬಿಟ್ಟು ಸಿಯಾಟಿಕದಲ್ಲಿ ಹೆಲ್ಪ್ ಆಗುತ್ತೆ. ಇದೆಲ್ಲದರ ಜೊತೆಗೆ ನೀವು ಮನೆಯಲ್ಲಿ ಮಾಡಿಕೊಳ್ಳಬಹುದಾದಂತಹ ಒಂದು ವಿಷಯ ಏನು ಅಂತಂದರೆ, ನೀವು ಅಲ್ಲಿ ಒಂದು ಹಾಟ್ ವಾಟರ್ ಬ್ಯಾಗಿಂದ ಒಂದು ಶಾಖವನ್ನು ಕೊಟ್ಕೊಳ್ಳುವಂಥದ್ದಾಗಿರಬಹುದು, ಅಥವಾ ಒಂದು ಮರಳಿನ ಒಂದು ಪೊಟ್ಟಲಿ ಮಾಡಿ, ಮರಳಿನ ಗಂಟನ್ನು ಮಾಡಿ ಅದನ್ನು ನಿಮ್ಮ ದೋಸೆ ಬಂಡಿಯಲ್ಲಿ ಬಿಸಿ ಮಾಡಿ ಅಲ್ಲಿ ಶಾಖ ಕೊಟ್ಕೊಳ್ಳೋದ್ರಿಂದನೂ ನಿಮಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಈ ಆಲೂಗಡ್ಡೆ, ಬಟಾಣಿ ಈ ಥರ ನಾವು ವಾತವನ್ನು ಜಾಸ್ತಿ ಮಾಡುವಂತಹ ಒಂದು ಆಹಾರ ಅಂತ ಏನು ಹೇಳ್ತೇವೆ, ಅದನ್ನು ಸಾಧ್ಯವಾದಷ್ಟರ ಮಟ್ಟಿಗೆ ಕಡಿಮೆ ಸೇವನೆಯನ್ನು ಮಾಡಿಕೊಂಡು ನಮ್ಮ ಡೈಜೆಷನನ್ನು ತುಂಬ ಲೈಟಾಗಿ ಇಟ್ಕೊಂಡು ನಡೆದಲ್ಲಿ ನಮಗೆ ಇದು ಈ ಒಂದು ಏನು ತೊಂದರೆ ಇದೆ ಇದರನ್ನು ನಾವು ಪ್ರಿವೆಂಟ್ ಮಾಡ್ಕೋಬೋದು, ಆದಷ್ಟು ಮಟ್ಟಿಗೆ ಪ್ರಿವೆಂಟ್ ಮಾಡ್ಕೋಬೋದು. ಇನ್ನೂ ಮೇಲಾಗಿ ನಿಮಗೆ ಈ ವಿಷಯದ ಬಗ್ಗೆ ಸಲಹೆ ಸೂಚನೆಗಳು ಬೇಕಾಗಿದ್ದಲ್ಲಿ ಅಥವಾ ಏನಾದರೂ ನಿಮಗೆ ಸಂದೇಹಗಳಿದ್ದಲ್ಲಿ ಖಂಡಿತವಾಗಿಯೂ ನಮ್ಮ ಆಸ್ಪತ್ರೆಯ ನಂಬರಿಗೆ ಫೋನ್ ಮಾಡಿ ನಿಮ್ಮ ಒಂದು ಸಂದೇಹಗಳನ್ನು ಬಗೆಹರಿಸಿಕೊಳ್ಳಬಹುದು. ಮುಂದಿನ ಸಂಚಿಕೆಯಲ್ಲಿ ಬೇರೊಂದು ಟಾಪಿಕ್ನ ಜೊತೆಗೆ ಸಿಗೋಣ. ನಮಸ್ಕಾರ.